ವೀಕ್ಷಕರ ಕೆಲವೇ ದಿನಗಳ ಹಿಂದೆ ಅಮಿತಾಭ್ ಬಚ್ಚನ್ ರವರ ರೋಲ್ಸ್ ರಾಯ್ಸ್ ಕಾರ್ ಬೆಂಗಳೂರಲ್ಲಿ ಸೀಸ್ ಆಗಿದ್ದ ಬಗ್ಗೆ ನೀವೆಲ್ಲ ನೋಡಿದ್ದೀರಿ. ಆ ಒಂದು ಕಾರನ್ನ ಯಾರು ಸ್ಕ್ರಾಪ್ ಬಾಬು ಅನ್ನೋರು ಅಮಿತಾಭ್ ಬಚ್ಚನ್ ರಿಂದ ತಗೊಂಡಿದ್ರಂತೆ. ಅವ್ರ ಬಳಿ ಎರಡು ರೋಲ್ಸ್ ರಾಯ್ಸ್ ಕಾರ್ ಇದೆಯಂತೆ, ಮೂರ್ನಾಲ್ಕು ಬಂಗಲೆಗಳಿದೆಯಂತೆ. ಅವ್ರ ಕೈಯಲ್ಲಿ ಕಟ್ಟಿರುವಂತಹ ವಾಚ್ 1 ಕೋಟಿ ಬೆಲೆ ಬಾಳುತ್ತಂತೆ. ಅದಲ್ಲದೆ ಅವರು ಹಾಕುವಂತಹ ಸೂಟಿನ ಬೆಲೆ 1 ಲಕ್ಷ ರೂಪಾಯಿಯಂತೆ. ಇಂತಹ ಸುದ್ದಿಗಳು ಹರಿದಾಡಿದ್ದನ್ನ ನೀವು ನೋಡಿದ್ದೀರಿ. ಸ್ಕ್ರಾಪ್ ಬಾಬು, ಗುಜರಿ ಬಾಬು, ಕೆಜಿಎಫ್ ಬಾಬು, ಈ ರೀತಿ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ಈ ವ್ಯಕ್ತಿ ಯಾರು? ಈ ವ್ಯಕ್ತಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇಂತಹ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿವೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಯಾರು ಈ ಸ್ಕ್ರಾಪ್ ಬಾಬು? ಇವರು ಸಾವಿರಾರು ಕೋಟಿಯ ಒಡೆಯಾಗಿದ್ದು ಹೇಗೆ? ಇವರ ಹಿನ್ನೆಲೆ ಏನು? ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯೋಣ. ನಾನೊಬ್ಬ ಅನಕ್ಷರಸ್ಥ, ಒಂದಕ್ಷರದ ಜ್ಞಾನವೂ ಕೂಡ ನನಗಿರಲಿಲ್ಲ. ಕೋಲಾರದ ಗಲ್ಲಿಗಳಲ್ಲಿ ಗುಜರಿ ಕೆಲಸ ಮಾಡಿಕೊಂಡು ಮೇಲ್ಬಂದವನು ನಾನು. ಇವತ್ತು ವರ್ಷಕ್ಕೆ 100 ಕೋಟಿ ತೆರಿಗೆಯನ್ನ ಕಟ್ತಾ ಇದ್ದೀನಿ. ನನ್ನದು ಯಾವುದೇ ಇಲ್ಲಿಗಲ್ ವ್ಯವಹಾರ ಇಲ್ಲ. 10,000 ಗಳಿಸೋದಕ್ಕೆ ತಿಂಗಳಿಡೀ ದುಡಿಬೇಕು. ಲಕ್ಷಾಂತರ ಗಳಿಸಲು ವರ್ಷವಿಡೀ ಕಷ್ಟಪಡಬೇಕು. ಆದ್ರೆ 1 ಕೋಟಿಗಿಂತ ಹೆಚ್ಚಿಗೆ ದುಡಿಯಲು ನಿಮಿಷಗಳೇ ಸಾಕು. ಇದು ನನ್ನ ಅನುಭವದ ಮಾತು. ವೀಕ್ಷಕರೇ, ಈ ರೀತಿ ಹೇಳಿದ್ದು ಕೆಜಿಎಫ್ ಬಾಬು ಎಂಬ ಖ್ಯಾತ ಉದ್ಯಮಿ. ನಿಮ್ಮಲ್ಲಿ ಈಗಾಗಲೇ ಬಹುತೇಕರಿಗೆ ಕೆಜಿಎಫ್ ಬಾಬುರವರ ಹೆಸರು ಗೊತ್ತೇ ಇರುತ್ತೆ. ಕೆಲವು ವಾರಗಳಿಂದ ಟಿವಿ ವಾಹಿನಿಗಳಲ್ಲಿ ಸುದ್ದಿಯಾಗಿರುವಂತಹ ಇವರ ಸದ್ಯದ ಒಟ್ಟಾರೆ ಆಸ್ತಿ ಎಷ್ಟು ಗೊತ್ತಾ? ಭರ್ತಿ 4,000 ಕೋಟಿಗಳು. ಹೌದು, ಕೆಜಿಎಫ್ ಬಾಬು ಎಂದೇ ಖ್ಯಾತರಾಗಿರುವ ಇವರ ಒರಿಜಿನಲ್ ಹೆಸರು ಯೂಸಫ್ ಶರೀಫ್. ಕೋಲಾರದ ಮೂಲದವರಾದ ಇವರು 2 ದಶಕಗಳಲ್ಲಿ ಸಾವಿರಾರು ಕೋಟಿಯ ಒಡೆಯರಾಗಿ ಬೆಳೆದು ಬಂದದ್ದೇ ಒಂದು ಅದ್ಭುತವಾದ ಕತೆ. ಕೋಲಾರದಾದ್ಯಂತ ತಮ್ಮ ಸಮಾಜ ಸೇವೆಗಳಿಂದಾಗಿ ಮನೆ ಮಾತಾಗಿರುವ ಇವರು ಈಚೆಗೆ ರಾಜ್ಯಾದ್ಯಂತ ಸುದ್ದಿಯಲ್ಲಿದ್ದಾರೆ. 2,40,000 ಜನ ಇದ್ದಾರೆ ಅವ್ರಿಗೆ ಇವಾಗ ಕೋಲಾರಲ್ಲಿ. ಅವ್ರಿಗೆ ಏನಾಗಿದೆ ಅಂದರೆ ಅದೆಲ್ಲ ಇವಾಗ ಮನೆ ಮನೆಗೆ ನಾವು ದುಡ್ಡು ಕೊಡೋಕೆ ಆಗೋದಿಲ್ಲ. ಅದಕ್ಕೆ ಚೆಕ್ ಮುಖಾಂತರ 2,40,000 ಜನಕ್ಕೆ ಒಂದು ಮನೆಯಲ್ಲಿ 4 ಜನ ಇದೆ ಅವ್ರಿಗೆ 2,000, 6 ಜನ ಇದ್ದಾರೆ ಅವ್ರಿಗೆ 3,000, 8 ಜನ ಇದ್ದಾರೆ ಅವ್ರಿಗೆ 4,000, 10 ಜನ ಇದ್ದಾರೆ ಅವರು 5,000 ರಾಜ್ಯದ ಕೋಟ್ಯಾಧೀಶರಲ್ಲಿ ಒಬ್ರು ಅಂತ ಅನ್ಸ್ಕೊಂಡಿದ್ದಾರೆ. ಇದೇ ಆಗಸ್ಟ್ 27ರ ಭಾನುವಾರದಂದು ಬೆಂಗಳೂರಲ್ಲಿ ರಸ್ತೆ ಮಧ್ಯ ಒಂದು ರೋಲ್ಸ್ ರಾಯ್ಸ್ ಕಾರ್ ಅನ್ನ ಅಲ್ಲಿನ RTO ಅಧಿಕಾರಿಗಳು ತಡೆದು ನಿಲ್ಲಿಸ್ತಾರೆ. ಇದಕ್ಕೆ ಅಗತ್ಯ ದಾಖಲೆಗಳು ಅವ್ರ ಬಳಿ ಇವೆಯೇ ಎಂಬುದು ಅಧಿಕಾರಿಗಳ ಗುಮಾನಿಯಾಗಿತ್ತು. ಅದು 2007ರ ಮಾಡೆಲ್ನ ಬಿಳಿ ವರ್ಣದ ರೋಲ್ಸ್ ರಾಯ್ಸ್ ಕಾರ್. ಈ ಕಾರಿನ ವಿಶೇಷತೆ ಅಂದ್ರೆ ಇದನ್ನ ಅವರು ಬಾಲಿವುಡ್ನ ಬಿಗ್ ಬಿ ಅಮಿತಾಭ್ ಬಚ್ಚನ್ ರವರಿಂದ 2019ರಲ್ಲಿ ಖರೀದಿಸಿದ್ರು. ಅದು ಭರ್ತಿ 6 ಕೋಟಿ ರೂಪಾಯಿಗೆ. ಈ ಕಾರು ಅಮಿತಾಭ್ ಬಚ್ಚನ್ ರವರ ಹೆಸರಲ್ಲಿ ಈಗಲೂ ಇದೆ. ಅದರ ಓನರ್ಶಿಪ್ ಅನ್ನ ಬದಲಿಸಲು ಇಚ್ಛಿಸಿದ ಯೂಸಫ್ ಅದನ್ನ ಬಿಗ್ ಬಿ ಹೆಸರಲ್ಲೇ ತಮ್ಮ ಬಳಿ ಇರಿಸಿಕೊಂಡಿದ್ರು. ಇದವರಿಗೆ ಒಂದು ರೀತಿ ಹೆಮ್ಮೆಯ ಸೂಚಕ. ಗುಜರಿ ಬಾಬು, ಕೆಜಿಎಫ್ ಬಾಬು, ಸ್ಕ್ರಾಪ್ ಬಾಬು ಮುಂತಾದ ಹೆಸರುಗಳಲ್ಲಿ ಫೇಮಸ್ ಆಗಿರುವಂತಹ ಯೂಸಫ್ ಶರೀಫ್ ಹುಟ್ಟಿದ್ದು ಕೋಲಾರದ ಕೆಜಿಎಫ್ ಬಳಿ. ಅವರದು ಆಗ ಅತ್ಯಂತ ಬಡತನದ ಕುಟುಂಬ. ಅವರ ತಂದೆ ತಾಯಿಗೆ ಒಟ್ಟು 14 ಜನ ಮಕ್ಕಳು. ಅವರಲ್ಲಿ ಯೂಸಫ್ ಶರೀಫ್ ಹಿರಿಯವರು. ತಂದೆ ತಾಯಿಯರು ಸಂಸಾರ ನಿರ್ವಹಣೆಗಾಗಿ ಅತೀವ ಕಷ್ಟವನ್ನ ಪಡಬೇಕಿತ್ತು. ಅವರದೊಂದು ಚಿಕ್ಕ ಬೇಕರಿ ಕೂಡ ಇತ್ತು. ಆದರೆ ಅದರಿಂದ ಹೆಚ್ಚಿಗೆಯನ್ನು ವರ್ಮಾನ ಕಾಣದ ಅವರು ನಷ್ಟವನ್ನು ಕೂಡ ಹೆಚ್ಚು ಅನುಭವಿಸಬೇಕಾಯಿತು. ಯೂಸಫ್ರ ತಂದೆ ಬೇಕರಿ ಜೊತೆ ಆಟೋರಿಕ್ಷಾ ಚಲಾಯಿಸಿ ಇತರ ಚಿಕ್ಕ ಪುಟ್ಟ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಬಡತನ ಇದ್ದ ಕಾರಣ ಮಕ್ಕಳನ್ನ ಶಾಲೆ ಮೆಟ್ಲನ್ನ ಹತ್ಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. 4ನೇ ತರಗತಿಯವರೆಗೂ ಶಾಲೆಯಲ್ಲಿ ಕಲಿತ ಯೂಸಫ್ರಿಗೆ ವಿದ್ಯೆ ತಲೆಗೆ ಹತ್ತಲಿಲ್ಲ. ಇನ್ನು ಮಕ್ಕಳ ಪೋಷಕರಿಗೆ ಸಹಾಯವಾಗ್ಲಿಂತ ಕೆಜಿಎಫ್ ಬಳಿ ಸಿಕ್ಕ ಸಿಕ್ಕ ಕೂಲಿ ಕೆಲಸಗಳನ್ನ ಮಾಡಬೇಕಿತ್ತು. ಹಿರಿಯವರಾದ ಯೂಸಫ್ ಅಲ್ಲಿಯೇ ಕೆಜಿಎಫ್ ಗಣಿಗಳಲ್ಲಿ ಕಸ ಗುಡಿಸುವ ಹಾಗೂ ಅಲ್ಲಿನ ಸ್ಕ್ರಾಪ್ ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಯೂಸಫ್ ಜೀವನಕ್ಕಾಗಿ ಮಾಡದೇ ಇರೋ ಕೆಲಸನೇ ಇಲ್ಲ ಅಂತ ಹೇಳಬಹುದು. ಬೇಕರಿ ನಷ್ಟವಾದ ಬಳಿಕ ಅವರು ತಂದೆಯಂತೆ ಬಾಡಿಗೆ ಆಟವನ್ನು ಕೂಡ ಓಡಿಸ್ತಾರೆ. ವೀಕ್ಷಕರ ಕೋಲಾರ ಚಿನ್ನದ ಗಣಿಗೆ ಹೆಸರಾದ್ರೂ ಕೂಡ ಅದರ ಧೂಳಿನ ನೆರಳಲ್ಲಿ ಜೀವನ ಹೋರಾಟ ನಡೆಸುತ್ತಿದ್ದ ಹಲವು ಸಾಮಾನ್ಯರಲ್ಲಿ ಯೂಸಫ್ರ ಕುಟುಂಬವು ಕೂಡ ಒಂದಾಗಿತ್ತು. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾದಂತಹ ದುಸ್ಥಿತಿ ಅವರ ಕುಟುಂಬದಲ್ಲಿತ್ತು. ಇಂತಹ ಯೂಸಫ್ ಇವತ್ತು ಸಾವಿರಾರು ಕೋಟಿ ಆಸ್ತಿಯ ಒಡೆಯರಾಗಿ ಹೊರಹೊಮ್ಮಿದ್ದೇ ಒಂದು ಪವಾಡ ಸದೃಶ ಕಾರ್ಯ. ಇದೆಲ್ಲ ಸಾಧ್ಯವಾದದ್ದೇ ಕೋಲಾರದ ಗಣಿಯೊಳಗಿನ ಸ್ಕ್ರಾಪ್ ವಸ್ತುಗಳನ್ನ ಹೈಕೋರ್ಟ್ ತನ್ನ ವಶಕ್ಕೆ ಪಡೆದು ಅವುಗಳನ್ನ ಸಾರ್ವಜನಿಕ ಹರಾಜಿಗಿಟ್ಟಾಗ ಅಲ್ಲಿ ಏನಂದ್ರೆ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಒಂದು ಡಿವೈಡೆಡ್ ರೂಲ್ ತರ ಅಲ್ಲಿ ಬಂದಿದೆ. ಅದಕ್ಕೆ ಅದು ದೂರ ಮಾಡಬೇಕು. ನಾವು ಇಲ್ಲಿ ಹುಟ್ಟಿದೀವಿ, ಇಲ್ಲೇ ಬದುಕಿದೀವಿ, ಅದೇ ನೀರಲ್ಲಿ ಹುಟ್ಟಿದ್ವಿ, ಅದೇ ಮಣ್ಣಲ್ಲಿ ಹುಟ್ಟಿದ್ವಿ, ಅದೇ ನೀರು ಕುಡಿತಾ ಇದ್ವಿ, ಬ್ಲಡ್ ಎಲ್ಲ ಒಂದೇ. ಇಲ್ಲಿ ಹಿಂದೂ ಮುಸ್ಲಿಂ ಏನಿಲ್ಲ, ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇದೆ ಕೋಲಾರ. ಅದಕ್ಕೆ ನಾನು ಏನು ಯೋಚನೆ ಮಾಡಿದೆ, ಈ ಡಿಫ್ರೆನ್ಸ್ ಎಲ್ಲ ಹೋಗ್ಬೇಕಂದ್ರೆ ಮುಸ್ಲಿಂ ಗಿಸ್ಲಿಂ ಹಿಂದೂ ಮುಸ್ಲಿಂ ಅಂತ ನೋಡಬಾರ್ದು, ಎಲ್ಲರಿಗೂ ನಮ್ಮ ಕೈಯಲ್ಲಿ ಆಗೋದು
ನಾನು ಸಾಯೋವರೆಗೂ ಆ 240,000 ದಿನಕ್ಕೆ ನನ್ನ ಮುಖ ನನ್ನ ಕಂಪನಿ ಪ್ರಾಫಿಟಲ್ಲಿ ಅವ್ರಿಗೆ ಒಂದು 20-30% ಕೊಡೋಣ, ಅದರಲ್ಲಿ ಎಲ್ಲರಿಗೂ ಕೊಡೋಣ. ಯಾವುದು ದುಡ್ಡು ವಾಪಸ್ ಬರುತ್ತೆ ಯಾರಿಗಾದರೂ ಅವ್ರಿಗೆ ಅವ್ನು ವೆಲ್ ಸೆಟ್ಲ್ ಇದ್ದಾರೆ ಅವ್ರು ವಾಪಸ್ ಮಾಡಿದ್ರೆ ಅದೇ ದುಡ್ಡು ಬೇರೆಯವ್ರಿಗೆ ಬೇರೆ ಯಾರಿಗಾದರೂ ಇದು ಮಾಡೋಣ ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಆಗ ಯೂಸಫ್ ಆ ವಸ್ತುಗಳನ್ನು ತ್ಯಾಜ್ಯಗಳನ್ನ ಖರೀದಿ ಮಾಡುವಂತಹ ಮನ್ಸ್ ಮಾಡ್ತಾರೆ. 2001ರಲ್ಲಿ ಸುಮಾರು 7 ಲಕ್ಷ ಸರ್ಕಾರಿ ಬೆಲೆಗೆ ಸುಮಾರು 21 ಟ್ಯಾಂಕರ್ನ ಅವರು ಖರೀದಿ ಮಾಡಿದ್ರು. ಅದಕ್ಕಾಗಿ ತಮ್ಮ ತಾಯಿಯ ಬಳಿ ಇದ್ದಂತಹ ಎಲ್ಲಾ ಒಡವೆಗಳನ್ನು ಕೂಡ ಮಾರಬೇಕಾಗಿ ಬಂತು. ಅದರಿಂದ 1.5 ಲಕ್ಷ ರೂಪಾಯಿ ಮಾತ್ರ ಸಿಕ್ಕಿತ್ತು. ಮಿಕ್ಕ ಹಣವನ್ನ ಇತರರಿಂದ ಸಾಲ ಪಡೆದು ಸ್ಕ್ರಾಪ್ ಓನರ್ಗಳಿಂದ ಅಡ್ವಾನ್ಸ್ ಪಡೆದು ಅಷ್ಟು ಹಣವನ್ನ ಜೋಡಿಸಿದ್ರು. ಈ ಸ್ಕ್ರಾಪ್ ವಸ್ತುಗಳಿಂದ ತನ್ನಿಡೀ ಬದುಕಿಗೆ ಒಂದು ಮಹತ್ತರವಾದ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತ ಒಂದು ಸಣ್ಣ ಕಲ್ಪನೆ ಕೂಡ ಬಾಬುರ್ ಅವರಿಗೆ ಇರಲಿಲ್ಲ. ಅವುಗಳನ್ನ ಸ್ವಚ್ಛ ಮಾಡುವಾಗ ಒಂದು ಟ್ಯಾಂಕ್ನಲ್ಲಿ ಅಂಗೈಯಗಲದ ಕಲ್ಲೊಂದು ಸಿಗುತ್ತೆ. ಅದನ್ನ ಪಾಲಿಶ್ ಮಾಡಿದಾಗ ಅದು ನಿಧಾನವಾಗಿ ಕಪ್ಪು ವರ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿದಾಗ ಯೂಸಫ್ ಅಚ್ಚರಿ ಪಡ್ತಾರೆ. KGF ನಲ್ಲಿ ಹುಟ್ಟಿ ಬೆಳೆದಿದ್ದ ಅವರಿಗೆ ಅದೇನು ಅಂತ ತಿಳಿಯೋದಕ್ಕೆ ಹೆಚ್ಚು ಸಮಯ ಏನು ಬೇಕಾಗಲಿಲ್ಲ. ಹೌದು, ಯೂಸಫ್ರಿಗೆ ಆ ತ್ಯಾಜ್ಯದಲ್ಲಿ ಪ್ಯೂರ್ ಅಪರಂಜನೆ ಸಿಕ್ಕಿತ್ತು. ಮಿಕ್ಕ 20 ಟ್ಯಾಂಕ್ಗಳನ್ನ ಚೆಕ್ ಮಾಡಿದಾಗ ಅವರಿಗೆ ಭರ್ತಿ 13 KG ಪ್ಯೂರ್ ಅಪರಂಜಿ ಚಿನ್ನ ಸಿಗುತ್ತೆ. ಅಲ್ಲಿಂದಾಚೆಗೆ ಅದೇ ಗುಜರಿಯಿಂದ ಗುಜರಿ ಬಾಬುರ್ ಅವರ ಲೈಫ್ ಟರ್ನ್ ಆಗುತ್ತೆ. ಮತ್ತಾವತ್ತಿಗೂ ಕೂಡ ಹಿಂದಿರುಗಿ ನೋಡಿದ ಅವರು 2002ರಲ್ಲಿ ಹೈಕೋರ್ಟಿನ ಪ್ರತಿ ಅರಾಜಿನಲ್ಲೂ ಕೂಡ ಲಾಭದಾಯಕ ವಸ್ತು ಅಥವಾ ಜಾಗಗಳನ್ನ ಖರೀದಿ ಮಾಡಿ ಅವುಗಳ ಮೇಲೆ ಬಂಡವಾಳ ಹೂಡಿ ಅದಕ್ಕೆ 3-4 ಪಟ್ಟು ಹೆಚ್ಚಿಗೆ ಆದಾಯವನ್ನ ಗಳಿಸೋದಕ್ಕೆ ಶುರು ಮಾಡಿದ್ರು. ಈಗ ನಿಮ್ಗೆಲ್ಲ ಆ ಚಿನ್ನ ಯಾವುದು, ಅದು ಅಲ್ಲಿ ಹೇಗಿತ್ತು, ಇವರಿಗೆ ಹೇಗೆ ಸಿಕ್ತು ಎಂಬ ಅನುಮಾನಗಳು ಮೂಡಬಹುದು. ವೀಕ್ಷಕರ ಆ ಟ್ಯಾಂಕ್ಗಳೆಲ್ಲ ಹಳೆಯ ಕಾಲದ ಅಥವಾ ಬ್ರಿಟಿಷರ ಕಾಲದ ಚಿನ್ನವನ್ನ ಪ್ಯೂರಿಫೈ ಮಾಡೋದಕ್ಕೆ ಬಳಸಲಾಗ್ತಿದ್ದಂತಹ ಯಂತ್ರೋಪಕರಣಗಳು. ಚಿನ್ನವನ್ನ ಕಾಯಿಸಿ ಸೋಸಿ ಅದರ ಮೂಲಕ ಶುದ್ಧ ಚಿನ್ನವನ್ನ ಅವುಗಳಿಂದ ಭಟ್ಟಿ ಇಳಿಸಲಾಗ್ತಾ ಇತ್ತು. ಗಣಿ ಕಾರ್ಯ ಸ್ಥಗಿತಗೊಂಡ ಬಳಿಕ ಇವೆಲ್ಲ ಸರ್ಕಾರದ ಪಾಲಾಗಿದ್ವು. ಇವುಗಳನ್ನ ಹರಾಜಿಗಿಟ್ಟಾಗ ಅವುಗಳನ್ನೇ ಈ ಬಾಬು ಖರೀದಿ ಮಾಡಿದ್ದು. ಚಿನ್ನದ ಎರಕಗಳೇ ಆ ಕಬ್ಬಿಣದ ಟ್ಯಾಂಕ್ಗಳ ಮೂಲೆಯಲ್ಲಿ ಅಲ್ಲಲ್ಲಿ ಅಂಟ್ಕೊಂಡು ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಈ ಸಂಗತಿ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಬಾಬುರ್ ಅವರು ಅದನ್ನ ಕ್ಲೀನ್ ಮಾಡುವಾಗಲೇ ಅವರಿಗೆ ಈ ಒಂದು ಸತ್ಯ ಗೊತ್ತಾಗಿದ್ದು. ಅವರ ಅದೃಷ್ಟವೋ ಏನೋ, ಅವನು ಸಿಕ್ಕ ಸಮಯದಲ್ಲಿ ಅತ್ತ ಮೈಸೂರಿನಲ್ಲಿ ಅವರ ಪತ್ನಿಗೆ ಹೆಣ್ಮಗು ಕೂಡ ಜನಿಸಿತ್ತು. ಒಂದೇ ಶುಭ ಗಳಿಗೆಯಲ್ಲಿ ಅಪರಂಜಿ ಹಾಗೂ ಹೆಣ್ಮಗು ಜನ್ಮ ತಾಳಿತ್ತು. ಮರು ವರ್ಷ 2002ರಲ್ಲಿ ಅಲ್ಲಿಯೇ ಜಾವಾ ಫ್ಯಾಕ್ಟರಿಯನ್ನು ಕೂಡ ಬಾಬು ಖರೀದಿ ಮಾಡಿದ್ರು. ಅದರಿಂದ ಒಂದೇ ವರ್ಷದೊಳಗೆ 3 ಕೋಟಿ ವರ್ಮಾನ ಬಂದಿತ್ತು. ಇವತ್ತಿಗೆ 4,000 ಕೋಟಿ ಆಸ್ತಿಯ ಒಡೆಯರಾದಂತಹ ಯೂಸಫ್ ಉಮ್ರಾ ಡೆವಲಪರ್ಸ್ ಹಾಗೂ ಅಫ್ನನ್ ಕನ್ಸ್ಟ್ರಕ್ಷನ್ ಮುಂತಾದ 10 ಹಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹಾಲಿ ಓನರ್ ಆಗಿದ್ದಾರೆ. ಅಮಿತಾಭ್ ರವರ ಬಹುದೊಡ್ಡ ಅಭಿಮಾನಿಯಾಗಿರುವ ಇವರು ಅವರ ನೆನಪಿಗಾಗಿ ಅವರದೇ ರೋಲ್ಸ್ ರಾಯ್ಸ್ ಕಾರನ್ನ ಖರೀದಿ ಮಾಡಿ ತಂಬಳಿ ಇಟ್ಸ್ಕೊಂಡಿದ್ದಾರೆ. 3 ಫಾರ್ಚುನರ್, ಆಡಿ, ಬೆನ್ಸ್, 2 ರೋಲ್ಸ್ ರಾಯ್ಸ್ ಕಾರುಗಳು ಅವ್ರ ಬಳಿ ಇವೆ. ಬೆಂಗಳೂರಿನ ಕನ್ನಿಂಗಮ್ ರಸ್ತೆಯಲ್ಲಿ 2 ಭವ್ಯ ಬಂಗಲೆ ಇವೆ. ಪ್ರತಿಯೊಂದರ ಬೆಲೆ 30-40 ಕೋಟಿ. ಇವ್ರ ಬಳಿ ಇಷ್ಟೆಲ್ಲ ಸಂಪತ್ತು ಹೇಗ್ ಬಂತು? ಅವರೊಬ್ಬ ಫ್ರಾಡ್, ರೌಡಿ, ರಿಯಲ್ ಎಸ್ಟೇಟ್ ದಂಧೆ ಹಾಗೂ ವಾಹನಗಳ ಡೀಲಿಂಗ್ ಮುಂತಾದವುಗಳನ್ನ ಮಾಡ್ತಾರೆಂಬ ಹಲವು ಗಂಭೀರ ಆರೋಪಗಳು ಕೂಡ ಅವ್ರ ಮೇಲಿವೆ. ಆದರೆ ಅವೆಲ್ಲವನ್ನೂ ಕೂಡ ಯೂಸಫ್ ತಳ್ಳು ಹಾಕ್ತಾರೆ. ಅವರನ್ನ ಹತ್ತಿರದಿಂದ ಬಲ್ಲ ಕೋಲಾರದ ಜನರ ದೃಷ್ಟಿಯಲ್ಲಿ ಅವರೊಬ್ಬ ರಿಯಲ್ ಹೀರೋ, ಅಪ್ಪಟ ಬಂಗಾರದ ಮನುಷ್ಯ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಯೂಸಫ್ ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಹೆಚ್ಚು ಓದದ ಅವರು ತಾನು ಪಟ್ಟ ಕಷ್ಟವನ್ನ ಯಾರು ಕೂಡ ಪಡಬಾರ್ದೆಂಬುದು ಅವರ ಆಶಯ. ಏನೇನು ಓದದೆ ಇವತ್ತು 1,000,000,000 ಕೋಟಿಗಳ ಒಡೆಯರಾದ ಅವರು ಕೂಡ ಬದುಕಿಗೆ ವಿದ್ಯೆ ಅತ್ಯವಶ್ಯಕ ಎಂಬುದನ್ನ ಒಪ್ತಾರೆ. ಕೋಲಾರದ ಸಮಗ್ರ ಅಭಿವೃದ್ಧಿಗಾಗಿ ಸದಾ ಹಂಬಲಿಸುವ ಬಾಬು ತಮ್ಮ ಗಳಿಕೆಯಲ್ಲಿ 25%ರಷ್ಟನ್ನ ಹಲವು ಸಮಾಜ ಸೇವಾ ಕಾರ್ಯಗಳಿಗೆ ಮೀಸಲಿಟ್ಟಿದ್ದಾರೆ. ಕೇವಲ 20 ವರ್ಷಗಳ ಒಳಗಾಗಿ 1,000,000,000 ಕೋಟಿ ದುಡಿದವರು ನಮ್ಮಲ್ಲಿ ಯಾರಾದರೂ ಇದ್ದಾರೆಂದ್ರೆ ಅಂತವರಲ್ಲಿ ಈ KGF ಬಾಬು ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಇತ್ತೀಚೆಗೆ ಅವರ ಆಸ್ತಿಯ ಮೇಲೆ IT ರೈಡ್ ಕೂಡ ನಡೆದಿತ್ತು. ಬಾಬು ತಮ್ಮೆಲ್ಲ ಆಸ್ತಿಗೂ ಕೂಡ ಅಗತ್ಯ ಹಾಗೂ ಲೀಗಲ್ ದಾಖಲೆಗಳನ್ನ ತೋರ್ಪಡಿಸಿದ್ದಾರೆ. ತಮ್ಮ ಮೇಲೆ ಎರಗಿ ಬಂದ ಹಲವು ಆರೋಪಗಳ ಫಲವಾಗಿ ಒಮ್ಮೆ ಅವರು 33 ದಿನಗಳ ಜೈಲುವಾಸವನ್ನು ಕೂಡ ಅನುಭವಿಸಿದ್ರು. ಅವ್ರ ಬಳಿ 1,00,000 ರೂಪಾಯಿ ಬೆಲೆ ಬಾಳುವಂತಹ ಕಾರ್ಗಳಿವೆ. ಅವರ ಕೈಯಲ್ಲಿರುವಂತಹ ವಾಚ್ 1 ಕೋಟಿ ಬೆಲೆ ಬಾಳುತ್ತೆ. 2-3 ಬಂಗಲೆಗಳು ಕೂಡ ಇವೆ. ಹಾಗಂತ ಇವ್ಯಾವೂ ಕೂಡ ಅವರಿಗೆ ಹಠಾತ್ತನೆ ಒದಗಿ ಬಂದಿದ್ದಲ್ಲ. ಕೋಲಾರ ಜಿಲ್ಲೆಯ ಅನೇಕ ಬಡಬಗ್ಗರಿಗೆ ದಾನ ಧರ್ಮ ಮಾಡಿರುವಂತಹ ಯೂಸಫ್ ತಾವು ಯಾವುದೇ ಅಕ್ರಮ ವ್ಯವಹಾರ ಮಾಡಿಲ್ಲ, ಹಣ ಸಂಪಾದನೆ ಮಾಡಿಲ್ಲ ಅಂತ ಹೇಳ್ತಾರೆ. ಏನೂ ಇಲ್ಲದ ಸ್ಥಿತಿಯಿಂದ ಇವತ್ತು ಎಲ್ಲವನ್ನೂ ಕೂಡ ಪಡೆದು ನಿಂತಿರುವಂತಹ ಯೂಸಫ್ ಮನಸ್ಸೊಂದಿದ್ರೆ ಯಾವ ಮಾರ್ಗವನ್ನು ಬೇಕಾದರೂ ದಾಟಬಹುದು ಅಂತ ಸಾಧಿಸಿ ತೋರಿಸಿದ್ದಾರೆ. ಇದಿಷ್ಟು KGF ಬಾಬು ಯಾರು, ಅವರ ಹಿನ್ನೆಲೆ ಏನು ಎಂಬುದರ ಮಾಹಿತಿ. ನಮಸ್ಕಾರ.